ಇವತ್ತು ನಮ್ಮ ಜೊತೆಗಿರುವಂತಹ ಅತಿಥಿ ಒಬ್ಬ ವಿಶೇಷ ವ್ಯಕ್ತಿತ್ವ ಉಳ್ಳವರು. ಯಾವ ಸಮಾಜ ಇವರನ್ನ ಹೊರಗಿಟ್ಟಿದೆಯೋ ಅದೇ ಸಮಾಜ ಇವತ್ತು ಇವರನ್ನ ಸಾಧಕಿ ಎಂದು ಒಪ್ಪಿಕೊಂಡಿದೆ. ಮಂಗಳ ಮುಖಿಯಾಗಿ, ಒಬ್ಬ ಆರ್ಜೆಯಾಗಿ, ವಿಜಯಾಗಿ ಅನೇಕ ಕಾರ್ಯಕ್ರಮಗಳನ್ನು ಹೋಸ್ಟ್ ಮಾಡಿ ಅದೇ ರೀತಿಯ ರಂಗಭೂಮಿಯ ನಟಿಯಾಗಿ ಇವತ್ತು ಇವರ ಸಾಧನೆ ಅಪ್ರಮೇಯ. ಇಂತಹ ಸಾಧಕಿಯಾಗಿರುವಂಥ ಕಾಜಲ್ ಅವರನ್ನು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಅಲ್ವಾ? ಕಾಜಲ್ ಅವರೇ, ಬಿಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ. ನಿಮ್ಮ ಬಗ್ಗೆ, ನಿಮ್ಮ ಜೀವನದ ಬಗ್ಗೆ ಒಂದು ಸಣ್ಣ ಪರಿಚಯದ ವೀಟಿ ಇದೆ, ನೋಡ್ಕೊಂಡು ಬರೋಣ. ಓಕೆ. ಪ್ರತಿಭೆಗೆ ಯಾವುದೇ ರೀತಿಯ ಭೇದವಿಲ್ಲ, ಆದರೆ ಸಮಾಜದಲ್ಲಿ ಬದುಕುವ ಜನಗಳು ಮಾತ್ರ ಲಿಂಗ ತಾರತಮ್ಯ ಮಾಡುತ್ತಿದ್ದಾರೆ. ಆದರೆ ಇಲ್ಲೊಬ್ಬರು ಇದಕ್ಕೆ ಸೆಡ್ಡು ಹೊಡೆದು ನಿಂತಿದ್ದಾರೆ. ಒಬ್ಬ ಮಂಗಳಮುಖಿಯಾಗಿ ಸಮಾಜದಲ್ಲಿ ಯಶಸ್ವಿ ಸಾಧಕಿಯಾಗಿದ್ದಾರೆ. ಮಂಗಳಮುಖಿ ದಾರಿಯಲ್ಲಿ ಸಿಕ್ಕರೆ ಸಾಕು, ಹೆದರಿ ಓಡುವ ಜನರ ಮಧ್ಯೆ ತನ್ನ ತನವನ್ನು ಉಳಿಸಿಕೊಂಡು ತಾನು ಎಲ್ಲರಿಗಿಂತ ಭಿನ್ನ ಎಂಬುದು ತೋರಿಸಿಕೊಟ್ಟವರು. ಇವರು ಮೂಲತಃ ಸಕ್ಕರೆ ನಾಡು ಮಂಡ್ಯದವರು. ಆದರೆ ಇವರ ಜೀವನ ಮಾತ್ರ ಸಕ್ಕರೆಯಷ್ಟು ಸಿಹಿಯಾಗಿರಲಿಲ್ಲ. ಗಂಡಾಗಿ ಹುಟ್ಟಿ ಹೊರಗೆ ಹೆಣ್ಣು ಮಕ್ಕಳನ್ನು ನೋಡಿ ಪ್ರತಿದಿನ ತಾನು ಹೆಣ್ಣಾಗಬೇಕು, ಅವರ ಹಾಗೆ ಅಲಂಕಾರ ಮಾಡಿಕೊಳ್ಳಬೇಕು ಎಂದು ಬಯಸುತ್ತಾ ಬಂದವರು. ತಮ್ಮ 12ನೇ ವಯಸ್ಸಿಗೆ ಲಿಂಗ ಪರಿವರ್ತನೆ ಶಸ್ತ್ರಚಿಕಿತ್ಸೆಗೆ ಒಳಗೊಂಡರು. ಸಮಾಜದ ಟೀಕೆಗಳಿಗೆ ಅಂಜದೆ ತಮ್ಮ ಗುರಿಯ ಕಡೆಗೆ ಗಮನ ಹರಿಸಿದ ಇವರನ್ನ ಸೆಳೆದಿದ್ದು ಮಾತ್ರ ಕಡಲ ತಡಿ ಉಡುಪಿಯ ಬ್ರಹ್ಮಾವರ. ಇವರ ಅವಿರತ ಪರಿಶ್ರಮ ಫಲವಾಗಿ ಕರ್ನಾಟಕದ ಇತಿಹಾಸದಲ್ಲೇ ಮೊಟ್ಟ ಮೊದಲು ಒಬ್ಬ ಮಂಗಳಮುಖಿ ರೇಡಿಯೋ ನಿರೂಪಕಿಯಾಗಿ ಹೊಸ ದಾಖಲೆಯನ್ನೇ ಸೃಷ್ಟಿಸಿದ್ದಾರೆ. ಒಬ್ಬ ಒಳ್ಳೆ ನಿರೂಪಕಿಯಾಗಬೇಕು ಎಂದು ಬಯಸುವ ಇವರಿಗೆ ಎಂಜಿಎಂ ಕಾಲೇಜಿನ ಶಿಕ್ಷಕರಾದ ಮಂಜುನಾಥ್ ಕಾಮತ್ ರವರು ಪ್ರೋತ್ಸಾಹ ನೀಡಿದರು. ಇವರ ಸಲಹೆ ಹಾಗೂ ಮಾರ್ಗದರ್ಶನದಿಂದಲೇ ಸಮಾಜದಲ್ಲಿ ತಮ್ಮನ್ನು ಗುರುತಿಸಿಕೊಂಡರು. ಪದವಿ ಪೂರ್ವ ವ್ಯಾಸಂಗವನ್ನು ಮುಗಿಸಿದ ಇವರಿಗೆ ಡಿಗ್ರಿಯನ್ನು ಮಾಡಿ ಒಂದೊಳ್ಳೆ ವೃತ್ತಿಯನ್ನು ಪಡೆಯಲು ಬಯಸುತ್ತಾರೆ. ಖಾಸಗಿ ವಾಹಿನಿಯ ಮೂಲಕ ವಿಡಿಯೋ ಜಾಕಿ ತರಬೇತಿಯನ್ನು ಪಡೆದರು. ನಂತರದಲ್ಲಿ ಮಂಗಳೂರಿನ ರೇಡಿಯೋ ಸಾರಂಗ್ 107.8 FM ಇವರಿಗೆ ತಮ್ಮ ಪ್ರತಿಭೆಯನ್ನು ತೋರಿಸಲು ಅವಕಾಶ ನೀಡಿದರು. ಈಗ ನಿರೂಪಕಿ ಎಂದೆನಿಸಿಕೊಂಡ ಕಾಜಲ್ ರವರಿಗೆ ಇನ್ನಿತರ ಕ್ಷೇತ್ರಗಳಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಒಬ್ಬ ಮಂಗಳಮುಖಿಯಾಗಿ ಸಾಧನೆಯ ಮೆಟ್ಟಿಲನ್ನು ಏರುತ್ತಿರುವ ಇವರಿಗೆ ಚಲನಚಿತ್ರ ನಟಿಯಾಗುವ ಮಹತ್ತರವಾದ ಆಸೆ ಇದೆ. ಕೇವಲ ಜನರ ಪ್ರೀತಿಯನ್ನು ಬಯಸುವ, ಎಲ್ಲರೊಂದಿಗೆ ಯಾವುದೇ ಭೇದವಿಲ್ಲದೆ ಬೆರೆತರೆ ಸಾಕು ಎನ್ನುವ ಇವರ ಮುಗ್ಧ ಮನಸ್ಸಿಗೆ ನಮ್ಮದೊಂದು ಸಲಾಂ. ಈ ಸಮಾಜದಲ್ಲಿ ಎಲ್ಲರಂತೆ ಇವರಿಗೂ ಗೌರವ ಸಿಗುವಂತೆ ಆಗಲಿ, ಇವರ ಎಲ್ಲ ಕನಸುಗಳು ನನಸಾಗಲಿ ಹಾಗೂ ನಿರಂತರವಾಗಿ ಸಾಧನೆಗಳನ್ನು ಮಾಡಲಿ ಎನ್ನುವುದೇ ನಮ್ಮ ಆಶಯ. ಕಿರು ಪರಿಚಯವನ್ನು ನೋಡ್ಕೊಂಡು ಬಂದ ನಂತರ ಅನೇಕ ಪ್ರಶ್ನೆಗಳು ನಮ್ಮನ್ನು ಕಾಡ್ತಾ ಇದೆ. ಒಬ್ಬರು ಮಂಗಳಮುಖಿಯಾಗಿ ಇವತ್ತು ನೀವು ಅನೇಕ ಸಾಧನೆಗಳನ್ನು ಮಾಡಿದ್ದೀರಾ, ನಿಮ್ಮ ಬಾಲ್ಯದ ಜೀವನದ ಬಗ್ಗೆ ನಮಗೆ ತಿಳಿಸಿಕೊಡ್ತೀರಾ? ಖಂಡಿತ. ನನ್ನ ಹೆಸರು ಕಾಜಲ್ ಅಂತ. ನನ್ನ ಮೂಲತಃ ಮಂಡ್ಯ. ನಾನೊಂದು ಗಂಡಾಗಿ ಹುಟ್ಟಿ ಹೆಣ್ಣಾಗಿ ಬದಲಾವಣೆ ಆಗಿದ್ದು. ಯಾಕಂದರೆ ಒಂದು ಮಂಗಳಮುಖಿ ಅಂದರೆ ಈಗ ಸಾಮಾನ್ಯ, ಈಗ ಅಂತೂ ಎಲ್ಲರಿಗೂ ಗೊತ್ತಿದೆ. ತುಂಬ ವರ್ಷ ಹಿಂದೆ ಯಾರಿಗೆ ಮಂಗಳಮುಖಿ ಅಂದರೆ ಯಾರು ಏನು ಭಯ ಪಡ್ತಿದ್ರು ತುಂಬ ಜನ, ಮತ್ತು ಇವರ ಹಾಗೆ ಈಗಂತ ಮಾತಾಡ್ತಿದ್ರು. ಆದರೆ ಈಗ ಈ ಸಿಚುವೇಶನಲ್ಲಿ ಹೇಳಬೇಕಾದ್ರೆ ತುಂಬ ಬದಲಾವಣೆ ಆಗಿದೆ. ನಾನು ಹುಟ್ಟಿರೋದು ಗಂಡಾಗಿ, ಬಯಾಲಜಿಕಲ್ ಆಗಿ ನನಗೆ ಹೆಣ್ಣಾಗಿ ಬದಲಾವಣೆ ಅದೇ. ಸಣ್ಣದರಿಂದ ಒಂದು ಆರು ವರ್ಷದಿಂದನೇ ನನಗೆ ಬದಲಾವಣೆ. ನನ್ನ ಹಾವಭಾವ ಒಂದು ಹೆಣ್ಣಿನ ಥರನೇ, ಹೆಣ್ಣಾಗೆ ನಾನಿರಬೇಕು, ಹೆಣ್ಣಾಗೇ ನಾನು ಬದುಕಬೇಕು ಅಂತ. ಹಾಗೆ ಮಾಡ್ತಾ ಮಾಡ್ತಾ ದಿನ ಕಳೀತಾ ಇತ್ತು. ನನ್ನ ಅನುಭವ, ನನ್ನ ದಿನಗಳು, ಆ ದಿನ ಮರೆಯಕ್ಕೆ ಆಗದಿರೋದು ಮಾತುಗಳಂತಂದರೆ, ಸೆವೆಂತ್ ಸ್ಟ್ಯಾಂಡರ್ಡಲ್ಲಿ, ಫೋರ್ತ್ ಸ್ಟ್ಯಾಂಡರ್ಡ್ ಫಿಫ್ತ್ ಸ್ಟ್ಯಾಂಡರ್ಡಲ್ಲಿ ಒಂದು ಮಂಗಳಮುಖಿ ನಮ್ಮ ಮಂಡ್ಯದಲ್ಲಿ ಒಬ್ಬರು ಮಾಧವಿ ಅಂತ ಇದ್ದರು. ಅವರನ್ನ ನೋಡ್ತಾ ಇದ್ದೆ, ಶೋಲ್ಡರ್ ಎಷ್ಟು ಕೂದಲು, ಬಣ್ಣ ಬಣ್ಣದ ಒಂದು ಸೀರೆ ಉಟ್ಕೊಂಡು ಅಷ್ಟು ಚೆಂದ ಕಾಣ್ತಿದ್ರಂದರೆ ನಾನು ಯಾಕೆ ಹಾಗಾಗಬಾರ್ದು ನನ್ನ ಮನಸ್ಸಲ್ಲಿ ನನ್ನ ತಿಂಕದು. ಮತ್ತು ಮನೆಯಲ್ಲಿ ಏನಾರು ಸಮಸ್ಯೆ ಆಗತ್ತಾ? ಇಲ್ಲ. ಆದರೆ ನಾನು ಪ್ರತಿಯೊಂದು ಶಾಲೆಯಲ್ಲಿ ಯಾವುದೇ ಕ್ಲಾಸಲ್ಲಿ ನಾನು ಸ್ಕರ್ಟ್ ಮಿಡಿ ಆ ಟೈಪ್ ಹಾಕೊಂಡು ಡ್ಯಾನ್ಸ್ ಆಡ್ತಿದ್ದೆ. ಮನೆಯಲ್ಲಿ ಏನು ಅಷ್ಟೇನು ಜಗಳ ಮಾಡ್ತಿರಲಿಲ್ಲ, ಮಕ್ಕಳೆಲ್ಲ ಆಟ ಆಡ್ತಾರೇನೋ ಡ್ರಾಮಾ ಅಂತ ತಿಳ್ಕೊತಿದ್ರು. ಓಕೆ. ಹಾಗೆ ಆಗ್ತಾ ಆಗ್ತಾ ಮನೇಲೆಲ್ಲ ಗೊತ್ತಾಯಿತು. ಯಾವತ್ತೂ ನಾನು ಲಿಪ್ಸ್ಟಿಕ್ ಹಾಕೋದು, ಕಣ್ಕಪ್ಪ ಹಾಕೋದು, ಬರೀ ಹುಡುಗಿರ ಜೊತೆ ಇರೋದು, ಹಾಗೆ ಹೀಗೆಲ್ಲ ನನಗೆ ಸ್ವಲ್ಪ ಗೊಂದಲ ಆಯಿತು.
ಯಾಕೆ ಅಕ್ಕಪಕ್ಕ ಜನಗಳಿಂದ ಹಾಗೆ ಹೀಗೆ ಅಂತ. ಆದರೆ ನಮ್ಮನೆಯವರಿಂದ ನನಗೇನು ಗೊಂದಲ, ನನಗೇನು ತೊಂದರೆ ಆಗಿಲ್ಲ. ನಾನು ಅದೇ ವಿಷಯದಲ್ಲಿ ಹೇಳಬೇಕಾದ್ರೆ, ಸ್ವಲ್ಪ ದಿನ ನಾನು ಆ ಮಾದೇವಿ ಮನೆ ಹತ್ರ ಹೋಗಿದ್ದೆ. ನಾನು ನನ್ನ ಕರ್ಕೊಂಡೋಗಿ ಬಾಂಬೆಗೆ, ನನಗೂ ನಿಮ್ಮ ಥರನೇ ಸೀರೆ ಹಾಕಬೇಕು, ನಾನು ಶೋಲ್ಡರ್ ಥರ ಶೋಲ್ಡರ್ ಅಷ್ಟು ನನಗೆ ಕೂದಲು ಬೆಳೆಸಬೇಕು, ನಾನು ನಿಮ್ಮ ಥರ ಚಂದ ಆಗಬೇಕು ಅಂತ. ಆಗ ಆವಾಗ ನನಗೆ ತುಂಬ ಸಿಟ್ಟಾದರು ಅವರು, ನಿನ್ನೂ ಸಣ್ಣವರು ಹೀಗೆಲ್ಲ ಬರಬಾರ್ದು ನಿಮ್ಮ ಮನೇಲಿ ಹಾಗೆ ಅಂತ. ನೀವು ಕರ್ಕೊಂಡೋಗಿಲ್ಲ ಬೇರೆಯವ್ರ ಜೊತೆ ಹೋಗ್ತೀನಿ ಅಂತ. ನಮ್ಮ ಒಂದು ಸಮುದಾಯದ್ರೆ ತುಂಬ ಜನ ಇರ್ತಿದ್ರು, ಒಂದು ಸ್ಟೇಡಿಯಂ ಮತ್ತಿದ್ದೆ ಮಂಡ್ಯದಲ್ಲಿ, ಅಲ್ಲೋಗಿ ಸೇರ್ತಿದ್ದು. ಸೇರ್ಕೊಂಡಾದ್ಮೇಲೆ ನಾನು ಒಂದ್ಸರಿ ಕೇಳಿದೆ ಕರ್ಕೊಂಡೋದ, ಒಂದ್ಸರಿ ಗ್ರೂಪೇ ಆಗಿತ್ತು, ನಾವು 4-5 ಜನ ಮುಂಬೈಗೆ ಹೊರಡದ ಅಂತ ನಾವು ರೆಡಿಯಾಗಿ ಹೊರಟೇ ಬಿಟ್ಟು. ಅಲ್ಲಿ ಬೊಂಬೈಲಿ ಹೇಳ್ತೀನಿ ನೋಡಿ, ವಿಶೇಷತೆ ಅಂತಂದರೆ ನಾವು ಯಾವ ರೀತಿ ಇರ್ತೀವಿ ಅಂತ, ನಾವು ಯಾವ ರೀತಿ ಇರಬೇಕು ಅಂತ ಬಯಸ್ತೀವಿ ಆ ರೀತಿ ಇರಬಹುದು. ಹೌದು, ಸೀರೆ ಉಟ್ಕೊಂಡು ಡ್ರೆಸ್ ಹಾಕೊಂಡು ಯಾವ್ಯಾವ ರೀತಿ ಮಿಡಿ ಸ್ಕರ್ಟ್ ಹಾಕೊಂಡು, ತುಂಬ ಖುಷಿ ಆಯಿತು. ಸ್ವಲ್ಪ ದಿನ ನಂತರ ಮನೆಗೆ ಬರೋದು ಹೋಗೋದು ಅದೇ ರೀತಿ ಆಗ್ತಾಯಿತ್ತು, ತುಂಬ ವರ್ಷ ಆಯಿತು. ನಾನು ಲಿಂಗ ಪರಿವರ್ತನೆ ಮಾಡ್ಕೊಂಡೆ, ನಾನು ಹೆಣ್ಣಾಗಿ ಆಗಬೇಕಂತ. ಅದಾದ ನಂತರ ನಮ್ಮ ತಾಯಿಗೆ ಹೇಳಿದೆ, ಈ ಥರ ಎಲ್ಲ ನಾನು ಬಂದರೆ ಸೀರೆ ಹುಟ್ಟಿ ಬರ್ತೀನಿ, ಇಲ್ಲಾಂದ್ರೆ ಬರಲ್ಲ ಅಂತ. ಓಕೆನಂತ ನಮ್ಮ ತಾಯಿ ಹೇಳಿದ್ರು, ಬ್ಯಾಂಗ್ಳೂರಿಗೆ ಬನ್ನಿ, ನಾನು ಬರ್ತಾ ಇದ್ದೀನಿ, ಅಪ್ಪನ ಕರ್ಕೊಂಬರ್ಬೇಡ ಅಂತ ಹೇಳಿದೆ. ಓಕೆ ಅಂತ ಅಮ್ಮನ ಜೊತೆ ನಾನು ಊರಿಗೆ ಹೋದಾಗ ನಾನು ಅಪ್ಪನ ನೋಡಿ ಒಂಥರ ನಾಚ್ಕೋತಿದ್ದೆ, ತುಂಬ ನಾಚಿಕೆ ಆಯಿತು. ಎಂತ ಬರೋದು ಅಪ್ಪನ ಮುಂದೆ, ಯಾವ ರೀತಿ ಮುಂದೆ ಬರಬೇಕಂತ, ಫೇಸ್ ಹೆಂಗೆ ಕೊಡಬೇಕಂತ. ಆದರೂ ಓಕೆ, ನಾನು ಇದ್ದೆ 4-5 ದಿನ ಮುಖ ಮುಚ್ಕೊಂಡು ಮನೇಲೇ ಇದ್ದೆ. ಮತ್ತೆ ಮತ್ತೆ ಓಪನಾಗಿ ಬಂದೆ, ನಾನು ಅಪ್ಪನಿಗೆ ಅಮ್ಮನಿಗೆಲ್ಲ ಹೇಳಿದೆ, ನಿಮಗೆಲ್ಲ ಇಲ್ಲಿ ಅಕ್ಕಪಕ್ಕದ ಏನಾದ್ರು ತೊಂದರೆ ಹೊರಡ್ತೀನಿ ಅಂತ. ಆದರೆ ಅಪ್ಪ ಅಮ್ಮ ಹೇಳಿದ್ರು, ನೀನು ಹೇಗಾದರೂ ಇರು, ನಮ್ಮ ಜೊತೆ ಇರು, ಅದೊಂದು ಸಪೋರ್ಟ್ ಮಾಡಿದ್ರು. ನಾನು ಈಗ ಹೇಳ್ತೀನಿ ನೋಡಿ, ನಾನು ಒಂದು ಟ್ರಾನ್ಸ್ಜೆಂಡರ್ ಆಗಿದ್ದೀನಿ ಅಂತ ಆ ಟೈಮಲ್ಲಿ ನನಗೊಂಥರ ಭಯನೂ ಇತ್ತು, ಒಂಥರ ಖುಷಿನೂ ಇತ್ತು. ಆದರೆ ಈಗ ಹೇಳ್ತೀನಿ ನೋಡಿ, ನಾನು ಈ ಒಂದು ಸ್ಟೇಜಲ್ಲಿ ಒಂದು ಬರ್ತಾ ಇದ್ದೀನಿ ಅಂದರೆ ನಾನು ಒಂದು ಖುಷಿ ಅಂತ ಪಡ್ಕೋತೀನಿ. ಖಂಡಿತ. ಸೊ ಆ ಬಾಲ್ಯದ ಜೀವನಗಳಲ್ಲಿ ನಿಮ್ಮ ಅಪ್ಪ ಅಮ್ಮ ಕೊಟ್ಟಿರುವಂಥ ಸಪೋರ್ಟ್ ಏನಿದೆ, ಅದನ್ನು ಅದರಿಂದಾಗಿ ಇವತ್ತು ನೀವು ಈ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಂತಂದ್ರೂ ತಪ್ಪಾಗಲಿಕ್ಕಿಲ್ಲ. ಹೌದು, ಖಂಡಿತ ಖಂಡಿತ. ಮೇಡಮ್, ನೀವು ಇಷ್ಟೆಲ್ಲ ಬೆಳೆದಿದ್ದೀರಾ, ಖಂಡಿತವಾಗ್ಲೂ ಇದಕ್ಕೊಬ್ಬರು ಮಾರ್ಗದರ್ಶಕರು ಅಂತ ಇರಲೇಬೇಕು ಅಲ್ವಾ? ನಾವು ಯಾರದೇ ಒಬ್ಬರದು ಸಪೋರ್ಟ್ ಇಲ್ಲದೆ ನಮಗೆ ಸಡನ್ ಆಗಿ ನಾವು ಬೆಳಿಲಿಕ್ಕೆ ತುಂಬ ಕಷ್ಟ ಇದೆ. ನಿಮ್ಮ ಮಾರ್ಗದರ್ಶಕರು ಯಾರು? ಒಂದು ಮಾತು ಹೇಳ್ತೀನಿ, ಗುಡ್ ಕ್ವಶನ್ ಇದು, ನನಗೆ ಖುಷಿ ಆಯ್ತಿದೆ. ಯಾಕಂದ್ರೆ ನಾನು ಹೇಳೋಕ್ಕಿಂತ ಮುಂಚೆ ನೀವೇ ಕ್ವಶನ್ ಕೇಳಿದ್ರಿ. ಈ ಮಾರ್ಗದರ್ಶನ ಅಂತಂದರೆ ನೋಡಿ, ನಾನು ಬ್ರಹ್ಮಾವರಕ್ಕೆ ಬಂದು 9 ವರ್ಷ ಆಯಿತು. ಬ್ರಹ್ಮಾವರ ಇದೆ ಉಡುಪಿ ಜಿಲ್ಲೆ, ಬ್ರಹ್ಮಾವರ ಕೊಳಂಬೆಯಲ್ಲಿ ಇದ್ದೀನಿ ನಾನು. ಒಂದು 8-9 ವರ್ಷದಿಂದ ವಾಸವಾಗಿದ್ದೀನಿ. ನಾನು ನಂದೇ ಕಾರ್ಯ, ನಂದೇ ನಮ್ಮದು, ನಂದೇ ಒಂದು ಸಂಸಾರ ಥರ. ನಾನು, ನಗ್ಮ ನನ್ನ ಫ್ರೆಂಡ್ ಇದ್ದಾರೆ, ಜೊತೇಲಿ ತಿನ್ಕೊಂಡು ಉಣ್ಕೊಂಡು ಲೈಫಲ್ಲಿ, ಮತ್ತು ನಗ್ಮಂತ ಅಮ್ಮ ಅವರೆಲ್ಲ ನಾವೆಲ್ಲ ಜೊತೇಲಿ ಇರ್ತಿದ್ದು. ನನಗೆ ಒಂದು ಟೈಮಲ್ಲಿ ಏನೊಂದು ಆಶಯ ಸಮುದಾಯ ಸಂಘಟನೆ ಅಂತ ನಮ್ಮದೇ ಒಂದು ಸಮುದಾಯ ಇತ್ತು, ಇದೇ ನಮ್ಮ ಉಡುಪಿ ಜಿಲ್ಲೆಯಲ್ಲಿ. ಅದರಲ್ಲಿ ನಾನು ಒಂದು ಅಧ್ಯಕ್ಷೆಯಾಗಿದ್ದೆ ನಾನು 1.5 ಇಯರ್ಸ್. ಮತ್ತು ಅದಾದ ನಂತರ ಪ್ರೊಜೆಕ್ಟ್ ಮ್ಯಾನೇಜರ್ ಅದೇ. ಅದ ನಂತರ ವಾಟ್ಸಪ್ ಗ್ರೂಪ್ ಓದುಗರ ಬಳಗ ಅಂತ ನೀವು ಕೇಳಿದ್ದೀರೇನು, ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಆ ಗ್ರೂಪ್ ಅವರು, ನಾನು ಅವನಲ್ಲ ಅವಳು ಫಿಲ್ಮ್ ಬಂದಿತ್ತು, ಅದು ನಮ್ಮ ಸಮುದಾಯವ್ರದ್ದೇ, ನಮ್ಮದೇ, ನಮ್ಮ ಜೀವನದ ಕಥೆನೇ ಅದು. ಆ ಫಿಲ್ಮ್ ಬಂದಾಗ MGM ಕಾಲೇಜ್ ಲೆಕ್ಚರ್ ಮಂಜುನಾಥ್ ಕಾಮತ್, ಈಗ ಹೇಳ್ತೀನಿ ನೋಡಿ ಅವರ ಹೆಸರು ಮಂಜುನಾಥ್ ಕಾಮತ್ ಅಂತ, ಅವರು ನಮ್ಮ ಸಮುದಾಯವ್ರಿಗೆಲ್ಲ ಹೇಳಿದ್ರು, ಪ್ರತಿಯೊಬ್ಬರು ಬರಬೇಕು ಅಲಂಕಾರ ಟ್ಯಾಕಿಸಲ್ಲಿ ಫಿಲ್ಮ್ ನೋಡಬೇಕು, ಟಿಕೆಟ್ ಇಲ್ಲ ನಿಮಗೆಲ್ಲ ಬನ್ನಿ ಅಂತ. ಓಕೆ ಅಂತ ನಾನು ಒಳಗೋದು. ಫಿಲ್ಮ್ ನೋಡ್ತಾ 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 ನಮ್ಮದೇ ಜೀವನದ ಕಥೆ ಅಲ್ಲ, ಸ್ವಲ್ಪ ಅಳ್ಳಿಕ್ಕೆ ಸ್ಟಾರ್ಟ್ ಆಯಿತು ನಮಗೆ, ಒಂಥರ ದುಃಖ ಆಯಿತು. ನನಗಿಂತ ಜಾಸ್ತಿ ನನ್ನ ಫ್ರೆಂಡ್ ನಗ್ಮ ಇದ್ದಾಳಲ್ಲ, ತುಂಬ ಕೂಗಿದ್ಲು. ಇಂಟರ್ವಲ್ ಆದಾಗ ಹೊರಗಡೆ ಬಂದಕ್ಕೆ ಹೋಗ್ತಾ ಇರುವಾಗ ಇದೇ ನಮ್ಮ ಮಂಜುನಾಥ್ ಸಾರು ಬಂದ್ಬಿಟ್ಟು ಕೇಳಿದ್ರು, ಯಾಕಮ್ಮಕ್ಕೆ ಹೋಗ್ತೇನೆ ಸರ್, ನಮ್ಮ ಜೀವನದ ಕಥೆ ಅಲ್ಲ ಇದು ಸರ್, ನಮ್ಮ ಲೈಫಲ್ಲಿ ಇದೇ ಥರ ಆಗಿರೋದು, ನಮಗೂ ಓದಬೇಕು ಅನ್ನಿಸ್ತಾ ಇದೆ, ಯಾರು ಓದಿಸ್ತಾರೆ ಸರ್, ನಮ್ಮ ಲೈಫ್ ಇದೇ ಅಲ್ಲ ಸರ್ ಅಂತ. ಆ ದಿನ ಸರ್ ನಮ್ಮ ಕೈ ಹಿಡ್ದಿದ್ದು, ಇನ್ನೂವರೆಗೂ ನಮ್ಮ ಆ ಸರ್ ಯಾವತ್ತೂ ಕೈ ಬಿಟ್ಟಿಲ್ಲ. ಯಾಕಂದರೆ ನೋಡಿ, ಎಲ್ಲರೂ ಹೇಳ್ತಾರೆ ಬಾಯಲ್ಲಿ, ನಾವು ಓದಿಸ್ತೀನಿ ಓದಿಸ್ತೀನಿ ಬನ್ನಿ ನಿಮ್ಮ ಮುಂದೆ ಕೆಲಸ ಕೊಡ್ತೀನಿ ಅಂತ. ಕೊಡೋರು ಯಾರು? ಕೊಡಲ್ಲ, ಸುಮ್ಮನೆ ಅದು. ಆದರೆ ಈ ಸರ್ ಹಾಗಲ್ಲ. ನಾನು ಅದು ಮಾರ್ನಿಗೆ ಕಾಲ್ ಮಾಡಿದ ತಕ್ಷಣ, ನೀವು ಓದ್ತೀರಲ್ಲ ಬನ್ನಿ ಅಂತ ಕರ್ಕೊಂಡೋಗಿ, ನಮಗೆ ಫಸ್ಟು ಒಂದು MGM ಕಾಲೇಜಲ್ಲಿ ಒಂದು ಸ್ಪೀಚ್ ನೀವು ಮಾಡಬೇಕು, ನೀವು ಒಂದು ಧೈರ್ಯ ತಗೊಳ್ಬೇಕು ಅಂತ ಫಸ್ಟು ಸ್ಟೇಜಿಗೆ ಕರ್ಕೊಂಡೋಗಿರೋ ದೇವರಂತ ಅಂದರೆ ನಮ್ಮ ಮಂಜುನಾಥ್ ಕಾಮತ್. ಅವ್ರಿಗೆ, ಅವ್ರ ಟಿ ವಿ ನೋಡ್ತಾ ಇದ್ರು, ಅವ್ರಿಗೆ ತುಂಬ ಅಂದರೆ ತುಂಬ ನನ್ನ ಲೈಫೇ ನಾನು ಚೇಂಜ್ ಮಾಡಿರೋದು ದೇವರದು, ಆಯಿತಾ, ಮಂಜುನಾಥ್ ಕಾಮತ್. ಮತ್ತು ಅದಾದ ನಂತರ ಒಂದು 2-3 ಪ್ರೋಗ್ರಾಮ್ ಹಾಗೆ ಕೊಟ್ಟೆ ನಾನು. ಕೊಟ್ಟ ತಕ್ಷಣ ಸ್ವಲ್ಪ ಮನಸ್ಸಲ್ಲಿ ಒಂದು ಹಗ್ಗುರ ಆಯಿತು, ಒಂದು ಖುಷಿ ಆಯಿತು, ಒಂದು ಧೈರ್ಯ ಬಂತು. ನಾನು ಒಂದು ಸ್ಪೀಚ್ ಮಾಡ್ತೀನಿ, ನಾನು ನೋಡಿ ಭಯ ಅನ್ನೋ ವಿಷಯನೇ ಇಲ್ಲ ನಮಗೆ. ಯಾಕಂದರೆ ನಾವು ಒಂದು ಮಂಗಳಮುಖಿ, ನಮಗೆ ನೋಡಿ ಭಯ ಪಡ್ತಿರೋದು, ನಾವು ಭಯ ಪಡಲ್ಲ,
ಭಯ ನಮಗೆ ಭಯ ಅನ್ಸೋ ಒಂದು ವ್ಯಕ್ತಿನೇ ಇಲ್ಲ, ಒಂದು ಪ್ರಾಣಿನೂ ಇಲ್ಲ. ಯಾಕಂದ್ರೆ ಅದಕ್ಕಿಂತ ಭಯ ಪಡೋರು ನಾವು ಅಂತಂದರೆ ನಾವು ಯಾಕೆ ಭಯ ಪಡಬೇಕು? ಮತ್ತು ಮಂಜುನಾಥ್ ಕಾಮತ್ ಸರ್ ಅದೇ ವಿಷಯದಲ್ಲಿ ಸ್ವಲ್ಪ ದಿನ ಸರ್ ಒಂದು ಮಾತು ಹೇಳಿದ್ರು, ನೀವೇನು ಓದಿದ್ರೆ ಅಂದರೆ ನಾನು ಸೆಕೆಂಡ್ ಪಿ ಸಿ ಓದಿದ್ದೆ ಸರ್, ನಂದು 85% ಆಗಿದೆ ನಂದು ಅಂತ ಹೇಳಿದ ತಕ್ಷಣ, ನೀವು ಡಿಗ್ರಿ ಓದ್ತೀರಾ? ಹಾಂ ಸರ್ ಓದ್ತೀನಿ ಅಂತಂದು ಅದಕ್ಕೂ ಅರೇಂಜ್ಮೆಂಟ್ ಮಾಡಿದ್ರು. ನನ್ನ ಫ್ರೆಂಡ್ ನಗ್ಮಾ 7th standard ಲಾಸ್ಟ್ ಕ್ಲೋಸ್ ಮಾಡಿದ್ದು SLC, ಅವಳು ಎಕ್ಸಾಮ್ ಈಗಲೂ ಕಟ್ತಾ ಇದ್ದಾಳೆ, ಎಕ್ಸಾಮ್ ಬರಿತಾ ಇದ್ದಾಳೆ, ಮಾರ್ಚ್ಗೆ ಎಕ್ಸಾಮ್ ಏನು ಅವಳ್ದು. ಅದೆಲ್ಲ ಕಾರಣ ನಮ್ಮ ಮಂಜುನಾಥ್ ಕಾಮತ್ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಅದೇ ಟೈಮಲ್ಲಿ ಸರ್ ಹೇಳಿದ್ರು, ನಿಮಗೇನಾದರೂ ಹೊರಗಡೆ ಏನಾರ ನಾಟಕ ಡ್ಯಾನ್ಸ್ ನೃತ್ಯ ಏನಾರ ನಿಮ್ಗೆ ಏನಾರ ಆಸಕ್ತಿ ಇದೆಯಾ ಅಂತ ಕೇಳಿದ್ರು ಮಂಜುನಾಥ್ ಕಾಮತ್. ಸರ್ ನನಗೆ ಆ್ಯಂಕರಿಂಗ್ ತುಂಬ ಇಷ್ಟ ಅಂತ ಹೇಳಿದೆ. ಹಾಗೆ ಒಂದು ಸ್ಪಂದನ ಚಾನೆಲ್ ಅಂತ ಕೇಳಿರ್ಬೋದು ನೀವು, ಅಲ್ಲಿ ನನಗೆ ಅವಿನಾಶ್ ಕಾಮತ್ ಅವ್ರಿಗೆ ಪರಿಚಯ ಮಾಡಿಕೊಟ್ರು. ಪರಿಚಯ ಮಾಡಿಕೊಟ್ಟು ನನಗೆ ಹೇಳಿದ್ರು, ಅವಿನಾಶ್ ಇವರು ಕಾಜಲ್ ಅಂತ, ಅವ್ರಿಗೆ ಒಂದು ಸ್ಪೀಚ್ ಅವ್ರ ಆ್ಯಂಕರಿಂಗ್ ಮಾಡೋಕ್ಕೆ ಖುಷಿ ಇಷ್ಟ ಅಂತೆ, ಅವರೊಂದು ಕನ್ಸು ಅಂತೆ, ಒಂದು ಸ್ವಲ್ಪ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ. ಆ ಅವಿನಾಶ್ ಕಾಮತ್ ಅಷ್ಟು ಸಪೋರ್ಟ್ ಮಾಡೋದಂದರೆ ತುಂಬ, 2 ತಿಂಗಳವರೆಗೂ ನಾನು ಟ್ರೈನ್ ತೊಗೊಂಡೋಗಿದ್ದೀನಿ, ಟ್ರೈನಿಂಗ್ ತೊಗೊಂಡು ನಾನು ಸ್ಪೀಚ್ ಮಾಡ್ತಾ ಇರೋದು ಸ್ವಲ್ಪ ತಪ್ಪಾಗಿದ್ರೆ ನೀವು ಹಾಗೆ ಮಾತಾಡಿ ಹೀಗೆ ಮಾತಾಡಿ ಅಂತ ಹೇಳ್ಕೊಡ್ತಾಯಿದ್ರು. ಓಕೆ ಅದಾಯಿತು. ಅದನ್ನು ನೋಡಿ ಮತ್ತು ನಮ್ಮ ಟ್ರಾನ್ಸ್ಜೆಂಡರು ಚೆನ್ನೈನಲ್ಲಿ ಒಂದು ಪ್ರೋಗ್ರಾಮ್ ಮಡಗಿದ್ರು, ಅವಾರ್ಡ್ ಶೋ ಅಂತ. ಅದು ನಮ್ಮ ನಾನು ಇಲ್ಲಿ ಟ್ರೈನಿಂಗ್ ತೊಗೊಳ್ತಾ ಇದ್ದಿದ್ದು ಸ್ಪೀಚ್ ಮಾಡ್ತಾ ಇರೋದೆಲ್ಲ ಗೊತ್ತಾಗಿದೆ. ಅಲ್ಲಿ ಅವ್ರು ನನಗೆ ಅವಾರ್ಡ್ ಕೊಡೋಕ್ಕೆ ಫೋನ್ ಬಂತು, ಕಾಜಲ್ ಅವರೇ ನೀವು ಒಂದು ಚಾನೆಲಲ್ಲಿ ಆ್ಯಂಕರಿಂಗ್ಗೆ ಟ್ರೈನಿಂಗ್ ತೊಗೊಳ್ತಾ ಇದ್ದೀರಲ್ಲ, ಟ್ರೈನಿಂಗ್ ಅದು ನಿಜವಾಗ್ಲೂ ನೀವು ಆ್ಯಂಕರಿಂಗೇ ಆಗಲಿ ಅಂತ ಆ ಬಯಸಿ ನನಗೆ ಅವಾರ್ಡ್ ಕೊಟ್ಟರು ಇಲ್ಲಿ ಚೆನ್ನೈನಲ್ಲಿ. ಅದು ನಾನು ಖುಷಿ ಪಡ್ತೀನಿ. ಓಕೆ, ಅದಾದ ನಂತರ ಬಂದೆ, ಬಂದ ತಕ್ಷಣ ಸ್ವಲ್ಪ ದಿನ ಹಾಗೆ ಕಾಲ ಕಳೀತ, ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಊರಿಗೆ ಹೋಗಿದ್ದೆ ಮಂಡ್ಯ. ಮಂಡ್ಯಗೆ ಹೋದ ತಕ್ಷಣ ಮನೇಲಿ ಸ್ವಲ್ಪ ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಆಗಿತ್ತು. ಅದೇ ತಕ್ಷಣ ಸ್ವಲ್ಪ ಸರ್ಗೆ ಸ್ವಲ್ಪ ನಮ್ಮ ಮೇಲೆ ಕೋಪ ಬಂತು, ಯಾಕಂದರೆ ನಾ ಓದ್ತಾ ಇರುವಾಗ ಸಿಟ್ಟು, ಸರ್ ಗೊತ್ತಿಲ್ಲ ಏನು ಪ್ರಾಬ್ಲಮ್ ಮತ್ತೆ ಹೇಳಿದೆ ಸರ್ ಈ ಥರ ಎಲ್ಲ ತುಂಬ. ಓಕೆ ಟೆನ್ಷನ್ ತೊಗೋಬೇಡಿ, ನೀವು ಯಾವ ದಿನ ಓಕೆ ಸರ್ ಕಂಫರ್ಟಬಲ್ ಆಗ್ತೀರಾ ಹಾಗೆ ಆಯಿತು ಸರ್ ಅಂತ ಹೇಳಿದೆ. ಸೊ ನೀವು ಊರಿಂದ ಬಂದ ನಂತರ ಅದು ಆಗಿರುವಂಥ ಬದಲಾವಣೆಗಳನ್ನು ಹೇಳ್ತಾ ಇದ್ರಿ, ಮುಂದಿನ ದಿನಗಳಲ್ಲಿ ಏನೆಲ್ಲ ಆಯಿತು? ನಾನು ಹೇಳಿದ್ದೆ ಅವಿನಾಶ್ ಕಾಮತ್ ಅಂತ, ಸ್ವಲ್ಪ ದಿನದಿಂದ ಮನೇಲಿದ್ದೆ ನಾನು ನಗ್ಮ ನಮ್ಮ ಫ್ರೆಂಡ್ ಎಲ್ಲ, ನಗ್ಮನ ತಮ್ಮ ನಾವೆಲ್ಲ ಫ್ಯಾಮಿಲಿ ಒಂಥರ ಇದ್ದ ಮನೇಲಿ ಕೊಳಂಬೆಲಿ. ಅವಿನಾಶ್ ಕಾಮತ್ ಅಚಾನಕ್ಕೆ ರಂಗಭೂಮಿ ಅಂತ ಹೆಸರು ಕೇಳಿರ್ಬೋದೇ ನೀವು, ರವಿರಾಜ್ ಸರ್ ಅಂತ ಇದ್ದಾರೆ, ಅವ್ರು ಸೀದಾ ನಮ್ಮ ಮನೆಗೆ ಬಂದರು. ಅವಿನಾಶ್ ಕಾಮತ್ ಅವರು ಮತ್ತು ಅವ್ನು ಸುಹಾನ್ ಲಾಯರ್ ಅಂತ ಇದ್ದಾರೆ, ಅವರೆಲ್ಲ 4 ಜನ ಬಂದರು. ಅವಿನಾಶ್ ಕಾಮತ್ ಒಂದು ಹೇಳಿದ್ರು ರವಿರಾಜ್ ಸರ್ಗೆ, ಸರ್ ಇವ್ರಿಗೆ ಒಂದು ಅವಕಾಶ ಕೊಡಿ, ಯಾವುದೇ ಅವಕಾಶ ಕೊಟ್ಟರೆ ಒಂದು ಫಿಲ್ಮ್ ಆಗಲಿ ಒಂದು ನಾಟಕ ಆಗಲಿ ಅಂತ. ಆಗ ರವಿರಾಜ್ ಸರು ನನ್ನ ಬಗ್ಗೆ ಇಷ್ಟು ಕೇಳಿದ್ರು, ನಿಮ್ಮ ಹೆಸರೇನು ಕಾಜಲ್ಲು, ಒಂದು ಸರ್ ಇಷ್ಟು ವರ್ಷ ಇಲ್ಲಿದ್ದೀನಿ ಅಂತ ಅಷ್ಟೇ ಹೇಳಿದ್ದು. ಆ ಸರ್ಗೆ ಅದೇ ಅದು ಅವ್ರಿಗೂ ಹೇಳ್ತೀನಿ ನೋಡಿ, ಅವರು ನನ್ನ ದೇವರಂತ ಹೇಳಕ್ಕೆ ತುಂಬ ಹೆಮ್ಮೆ ಪಡ್ತೀನಿ. ನೀವು ನಮ್ಮ ಒಂದು ನಾಟಕದಲ್ಲಿ ನೀವು ಒಬ್ಬರು ನಟಿ ಅಂತ ಬಾಯಿ ಮಾತಿಗೆ ಹೇಳಿದ್ರು. ನಾನು ನಿಜಾನ ಅಂತ ಒಂದು ಮನಸ್ಸಲ್ಲಿ ಒಂದು ಕನಸು ಅಂತ ತಿಳ್ಕೊಂಡೆ. ಓಕೆ ಅಂತ ಆಗಲಿ ಅಂತ ಸರ್ ಹೇಳಿದ್ರು, ಒಂದು 4-5 ದಿನ ಬಿಟ್ಟು ಬನ್ನಿ, ಕಮಲಬಾಯಿ ಕಡಿಯಾಳಿ ಅಲ್ಲಿಗೆ ಬನ್ನಿ ಅಂತ ಹೇಳಿದ್ರು. ಓಕೆ ಸರ್ ಬರ್ತೀನಿ ಅಂತ ನಾನು ಖುಷಿಯಾಗಿ ಹೋದೆ. ಅಲ್ಲಿ ನೋಡಿ ಒಂದು ಲಿಸ್ಟ್ ಮಾಡಿದ್ರು, ಒಂದು ನಾಟಕ ಅದು. ಆ ನಾಟಕ ಯಾವ ರೀತಿ ಅಂತ ಅಂದರೆ ನನ್ನಿಂದನೇ ಸ್ಟಾರ್ಟ್ ಆಗೋದು, ನನ್ನಿಂದನೇ ಕೊನೆ ಆಗೋದು. ಅದು ನಾನು ನೋಡಿ ಎಷ್ಟು ಖುಷಿ ಆಯ್ತಂದರೆ, ಆ ಸರ್ಗೆ ಯಾವ ಥರ ಧನ್ಯವಾದ, ಯಾವ ಥರ ನಾನು ಅಭಿನಂದನೆ ಹೇಳಬೇಕಂತ ನನಗೆ ಗೊತ್ತಿಲ್ಲ. ಸರ್ ಅಷ್ಟು ಪ್ರೋತ್ಸಾಹ ಕೊಡ್ತಾರೆ ಅಂದರೆ, ಕಾಜಲ್ ನೀವು ಹಾಗಲ್ಲ, ಹೀಗೆ ಮಾಡಬೇಕು, ಹಾಗೆ ಬರಬೇಕು. ನನಗೆ ಇಷ್ಟು ಬದಲಾವಣೆ ಇಂಥ ಜನಗಳು ಮಾಡ್ತಾವ್ರೆ ಅಂದರೆ ನಾನು ಪುಣ್ಯ ಮಾಡಿದ್ದೀನಿ ಅಂತ ನಾನು ತಿಳ್ಕೊತೀನಿ. ಯಾಕಂದರೆ ಈ ಉಡುಪಿ ಜಿಲ್ಲೆಯಲ್ಲಿ ನಾನು ಅಷ್ಟು ಪುಣ್ಯ ಮಾಡಿದ್ದೀನಿ ಅಂದರೆ, ಈ ಕಡೆ ನೋಡಿದ್ರೆ ಮಂಜುನಾಥ್ ಕಾಮತ್, ಈ ಕಡೆ ನೋಡಿದ್ರೆ ಅವಿನಾಶ್ ಕಾಮತ್ರಿಂದ ನಮ್ಗೆ ಇವ್ರ ಪರಿಚಯ. ರವಿರಾಜ್ ಸರ್ ಆ ರಂಗಭೂಮಿ ನಾಟಕ ಅಂದರೆ 52 ವರ್ಷದಿಂದ ನಡ್ಕೊಂಡು ಬರ್ತಿರೋದು. ಹೌದು, ಅದ್ರ ಒಳಗೆ ನಾನು ನುಗ್ಗಿದ ತಕ್ಷಣ ನೋಡಿದ್ರೆ ನಾಟಕ ಯಾವ ರೀತಿ ಅಂತ. ಆದ್ರೆ ನಾನು ತಿಳ್ಕೊಂಡೆ ಆ್ಯಕ್ಟಿಂಗ್ ನಾನು ಮಾಡ್ತೀನ, ಯಾಕಂದ್ರೆ ಆ್ಯಕ್ಟಿಂಗ್ ಅಲ್ಲ ಅದು, ಸುಮ್ಮನೆ ಬಾಯಿ ಮಾತಾಗಿ ಹೇಳ್ಬೋದು ನಾನು ಆ್ಯಕ್ಟಿಂಗ್ ಮಾಡ್ತೀನಿ ನಾನು ಹಾಡ್ತೀನಿ ಅಂತ. ನಿಜವಾಗಲೂ ಆ್ಯಕ್ಟಿಂಗ್ ಮಾಡೋರಿಗೆ ಗೊತ್ತದು. ಆದರೆ ಒಳಗಡೆ ಹೋದ ತಕ್ಷಣ ನಾನು ಈಗೀಗ ಒಂದು ಕಲಿತಾ ಇದ್ದೀನಿ, ಕಂಫರ್ಟಬಲ್ ಆಗಬೇಕು ಅಂತ ನಾನು ಸರ್ ತುಂಬ ಕೋಚ್ ಕೊಡ್ತಾ ಇದ್ದಾರೆ ನನಗೆ. ಓಕೆ ಮೇಡಮ್, ಇದರ ಅನುಭವ ಒಂದು ರಂಗಭೂಮಿ ಜೀವನದ ಅನುಭವ, ಯಾಕಂದರೆ ರಂಗಭೂಮಿ ಜೀವನ ಏನಿದೆ ಅದು ತುಂಬ ಶ್ರೇಷ್ಠವಾದಂಥ ಜೀವನ. ಹೌದು, ಯಾವುದೇ ಒಂದು ಕಲೆಗೆ ಹೋಲಿಸಿದಾಗ ರಂಗಭೂಮಿಯ ಒಂದು ಆ ಜೀವನದ ಬಗ್ಗೆ ಕಂಪೇರ್ ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ಸೊ ಆ ರಂಗಭೂಮಿ ಜೀವನದ ಬಗ್ಗೆ ತಿಳಿಸಿ, ಅದು ಹೇಗೆ ಅನಿಸ್ತಾ ಉಂಟು, ನಿಮ್ಮ ಅನುಭವ ಹೇಗಾಗ್ತಾ ಉಂಟು ಅಂತ. ರಂಗಭೂಮಿಯಲ್ಲಿ ಹೋಗೋ ವಿಷಯ ಹೇಳಬೇಕಾದ್ರೆ, ರಂಗಭೂಮಿ ಅಂತ ತುಂಬ ವರ್ಷದಿಂದ ಕೇಳ್ತಾ ಇದ್ದೀನಿ, ಆದರೆ ರಂಗಭೂಮಿ ಆ ಸ್ಟೇಜ್ಗೆ ಹೋಗ್ತೀನಿ ಅಂತ ನಂಗೆ ಗೊತ್ತಿರಲಿಲ್ಲ.
ಒಂಥರ ಶಾಕ್ ಆಯ್ತು. ರಂಗಭೂಮಿನ ಯಾಕಂದ್ರೆ ಎಷ್ಟೋ ಆಕ್ಟರ್ಗಳೆಲ್ಲ ರಂಗಭೂಮಿಯಿಂದಾನೇ ಹೋಗಿರೋದು. ಆದರೆ ನಾನು ಒಂದು ಒಂದು ಫಸ್ಟ್ ರಿಯಲ್ಸಲ್ಲಿ ಹೋಗಿದ್ದೆ ಸ್ಟಾರ್ಟಿಂಗೆ. ಅಲ್ಲಿ ತುಂಬ ಜನ ಹುಡುಗಿರು ಹುಡುಗರು ತುಂಬ ಜನ ಇದ್ರು. ಅವ್ರು ನನಗೆ ಎಷ್ಟು ಸಪೋರ್ಟು ಎಷ್ಟು ಪ್ರೀತಿ ಎಷ್ಟು ಪ್ರೋತ್ಸಾಹ ಕೊಡ್ತಾರೆ ಅಂತಂದರೆ, ನಾನು ಹೇಳಿದ್ದೆ ಮೊದಲೇ ಒಂದು ಆ್ಯಕ್ಟಿಂಗ್ ಮಾಡ್ತಿದ್ದೆ. ನಾನು ಆ್ಯಕ್ಟಿಂಗ್ ಮಾಡುವಾಗ ಸ್ಟಾರ್ಟಿಂಗ್ ಎಲ್ಲ ಹೇಳ್ತಿದ್ರು, ನಾವು ಫಸ್ಟ್ ಫಸ್ಟ್ ಬಂದಾಗ ಭಯ ಪಟ್ಕೊತಿದ್ದೆ, ನೀವು ಸ್ವಲ್ಪ ಧೈರ್ಯ ಕೊಟ್ಟು ಮಾಡ್ತಾಯಿದ್ರಿ ಅಂತ. 52 ವರ್ಷದಿಂದ ನಡ್ಕೊಂಬರ್ತಿರೋದು ರಂಗಭೂಮಿ, ಓಕೆನಾ? ಆ ಸರ್ ಹತ್ರ ನಾನು ಒಂದೇ ಒಂದು ಕೇಳೋದು, ಸರ್ ರಂಗಭೂಮಿ ಅಂದರೆ ತುಂಬ ಫೇಮಸ್ ಅಲ್ಲ ಸರ್, ಇಷ್ಟು ಕೇಳಿದ್ದು. ಮತ್ತು ನಾನು 100 ಎಷ್ಟು ಜನಕ್ಕೆ ನಾನು ಮಾತಾಡಿದ್ದೆ, ಏ ನೀನು ರಂಗಭೂಮಿಲಿ ಇದೆಯಾ, ಅದು ಎಷ್ಟು ಒಳ್ಳೆ ಅಲ್ಲ ಯಬ್ಬಾ, ಅದರಲ್ಲೂ ಪುಣ್ಯ ಮಾಡಿರಬೇಕಿತ್ತು. ಆ್ಯಕ್ಟಿಂಗು ಫಿಲ್ಮಲ್ಲಿ ಬೇಕಾದ್ರೆ ಅರ್ಧರ್ಧ ಒಂದು ಆ್ಯಕ್ಟಿಂಗ್ ಮಾಡೋಕ್ಕೆ ಕಟ್ ಮಾಡ್ತಾರೆ, ಆದರೆ ರಂಗಭೂಮಿಲಿ ಹಾಗಲ್ಲ. ಒಂದು ನಾಟಕ ಮಾಡಿದ್ರೆ ಒಂದು ಶೋ ಕೊಟ್ಟರೆ ಫುಲ್ ಕಂಟಿನ್ಯೂ ಹೋಗ್ತಾರೆ. ಆದರೆ ನನಗೆ ಖುಷಿ ಅಂದರೆ ತುಂಬ ಖುಷಿ, ನಮ್ಮ ಟೀಮ್ ಅವರಿಗೆ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ, ಯಾಕಂದ್ರೆ ತುಂಬ ಸಪೋರ್ಟ್ ಮಾಡ್ತಾಯಿದ್ರು ನನಗೆ. ನನಗೆ ಗಿರೀಶ್ ಸರು ಮತ್ತು ತುಂಬ ಜನ, ನಮ್ಮ ರವಿರಾಜ್ ಸರ್ ಅಂತೂ ಯಬ್ಬಾ, ಅವರು ಅಷ್ಟು ಕೋಚ್ ಮಾಡ್ತಾಯಿದ್ದಾರೆ ಅಂದರೆ ಆ್ಯಕ್ಟಿಂಗ್ ಮಾಡೋರಿಗೂ ಹೀರೋಯಿನ್ಗಳಿಗೂ ಅಷ್ಟು ಕೋರ್ಸ್ ಮಾಡಲ್ವೇನು, ಅಷ್ಟು ತುಂಬ ಪ್ರೋತ್ಸಾಹ ಕೊಡ್ತಾಯಿದ್ದಾರೆ. ಮತ್ತು ನನಗೆ ಈ ರಂಗಭೂಮಿ ಬಗ್ಗೆ ಹೇಳಬೇಕಾದ್ರೆ ನನಗೆ ಅದಕ್ಕಿಂತ ಹೆಮ್ಮೆ ವಿಷಯ ಯಾವುದೂ ಇಲ್ಲ, ನಾನು ರಂಗಭೂಮಿಲಿ ಒಂದು ನಟಿ ಅಂತ ಹೆಮ್ಮೆಯಿಂದ ನಾನು ಹೇಳ್ಕೊತೀನಿ. ಖಂಡಿತ ಮೇಡಮ್. ಸೊ ನೀವು ಆರ್ ಜಿ ಆಗಿ ಕೂಡ ನೀವು ಕೆಲಸಗಳನ್ನು ಮಾಡ್ತಾ ಇದ್ದೀರಿ, ಈಗಾಗಲೇ ನಿಮ್ಮ ಆ ಒಂದು ಪ್ರಮೋಷನ್ ವಿಡಿಯೋಗಳು ಕೂಡ ಬರ್ತಾ ಇದೆ. ಸೊ ಈ ಆರ್ ಜಿ ಜೀವನದ ಅನುಭವ ಅದು ಹೇಗಿದೆ ಅಂತ? ಆರ್ಜೆ ಒಂದು ನನ್ನ ಕನಸಿನ ಜೀವನ ಅದು ನಿಜವಾಗಲು. ಸಣ್ಣದ್ರಿಂದ ನನ್ನ ತಂದೆ ತಾಯಿ ಜೊತೆ ನಾನು ಕೂತ್ಕೊಂಡು ರೇಡಿಯೋ ಕೇಳ್ತಿದ್ದೆ. ಆ್ಯಂಕರಿಂಗ್ಗೆ ಒಂದು ಮೇಡಮ್ ಮಾತಾಡುವಾಗ ನಾನು ಮನಸ್ಸಲ್ಲಿ ಹಾಗೆ ನಾನು ಥಿಂಕ್ ಮಾಡಿದೆ, ನಾನು ಒಂದು ಆ್ಯಂಕರಿಂಗ್ ಹಾಗೆ ಮಾತಾಡಬೇಕಲ್ಲ ಅಂತ ನಾನು ಹೇಳ್ಕೊ ನಮ್ಮ ತಂದೆ ತಾಯಿ ಹೇಳಿ ನಾನೇ ಮಾತಾಡೋದಂತ. ಆಯ್ತಾಯ್ತು ಮಾತಾಡಿ, ಸುಮ್ಮನೆ ಜೋಕು. ಆದರೆ ನೋಡಿ, ಕನಸು ಕಾಣೋದು ಸುಳ್ಳು ತಪ್ಪು ಅಂತ ಹೇಳ್ತೀವಿ, ಎಷ್ಟೋ ಜನ ಸುಳ್ಳು ಅಂತ ಹೇಳ್ತೀವಿ, ಆದರೆ ಕನಸೇ ನೆನಸಾಗೈತೆ ಅಂತಂದರೆ ಅದು ತುಂಬ ನಿಜವಾಗ್ಲು ಹೇಳ್ತೀನಿ, ತುಂಬ ಹ್ಯಾಪಿ. ನಾನು ಈಗ ನಾನು ಆರ್ ಜೆ ಆಗ್ತಾ ಇದ್ದೀನಿ, ಆಗಿದ್ದೀನಿ, ಯಾಕಂದ್ರೆ ನಿನ್ನೆ ಲೈವ್ ಆಗಿತ್ತು ನಂದು ಪ್ರೋಗ್ರಾಮು, ಇದು ನಂದು ಫಸ್ಟ್ ಪ್ರೋಗ್ರಾಮ್ ನೆನೆದು. ಓಕೆ. ನನಗೆ ತುಳುನಾಡು ಜನರು ಅಷ್ಟು ಪ್ರೀತಿ ಪ್ರೋತ್ಸಾಹ, ಏನೆಷ್ಟು ನನಗೆ ಎಷ್ಟು ಜನ ನನಗೆ ಸಪೋರ್ಟ್ ಮಾಡಿ ಎಷ್ಟು ಜನ ವಿಶ್ ಮಾಡಿದ್ದಾರೆ ಅಂತಂದರೆ, ಆರ್ ಜೆನಲ್ಲಿ ಅದು ಆಗೋಕ್ಕೂ ಪುಣ್ಯ ಪುಣ್ಯ ಮಾಡಿರಬೇಕು. ಖಂಡಿತ. ಅಲ್ಲ, ಸೊ ಅದರದ್ದೊಂದು ಸಣ್ಣ ಜಲಕ್ ನಾವು ನೋಡ್ಬೋದಾ? ಖಂಡಿತ. ಸ್ಟಾರ್ಟಿಂಗ್ ನಾವು ಕುತ್ಕೊಳ್ಳೋವಾಗ ನಾನು ಸ್ಟಾರ್ಟಿಂಗ್ ಮಾತಾಡೋಣ. ಹಾಯ್, ಹಲೋ, ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಾಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು. ಶುಭ ಮಂಗಳ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಪ್ರೀತಿಯ ಆರ್ ಜೆ ಕಾಜಲ್. ಓಕೆ, ವೆರಿ ನೈಸ್, ಸೂಪರ್. ಸೊ ಮೇಡಮ್, ಮುಂದಿನ ನಿಮ್ಮ ಕನಸುಗಳ ಬಗ್ಗೆ ಹೇಳ್ತೀರಾ? ಅದು ಹೇಳಿದ್ನಲ್ಲ, ಕನಸು ಮನುಷ್ಯನಿಗೆ ಕನಸೇ ಬೇಕಾಗಿರೋದು, ಯಾಕಂದ್ರೆ ಜೀವನದಲ್ಲಿ ಫಸ್ಟು ಕನಸು ಕಾಣ್ತೀವಲ್ಲ, ಅದು ನಾವು ಮುಂದಕ್ಕೆ ನಮ್ಮ ಎಷ್ಟೋ ಜನ ಹೇಳ್ತಾರೆ ಕನಸು ಕಾಣೋದು ಸುಳ್ಳು ಅಂತ ಹೇಳ್ತಾರೆ. ಹೌದು, ನಾವು ಕನಸು ಕಾಣ್ಬಿಟ್ಟು ಅದು ಯಾಕೆ ಮಾಡೋಕ್ಕಾಗಲ್ಲ? ಖಂಡಿತ, ಕನಸು ಕೇವಲ ಕನಸು ಮಾತ್ರ ಅಲ್ಲ, ಗುರಿ ಕೂಡ ಇಟ್ಕೊಂಡ್ರೆ 100% ಆಗ್ತದೆ. ಮತ್ತೆ ನನ್ನ ಕನಸು ಏನು ಗೊತ್ತಾ, ನಮ್ಮ ಸಮುದಾಯದವ್ರು, ನಾನು ಒಬ್ಳೆ ಬೆಳೆಯೋದಲ್ಲ, ನನ್ನ ಸಮುದಾಯದವರು ಬೆಳಿಬೇಕು. ಖಂಡಿತ. ಎಷ್ಟು ಜನ ಇದ್ದಾರೆ, ಸಾವಿರಾರು ಜನ ಲಕ್ಷಾಂತರ, ಎಷ್ಟು ನಮ್ಮ ಇಂಡಿಯಾದಲ್ಲಿ ಎಷ್ಟು ಜನ ಇದ್ದಾರೆ, ಅವರೆಲ್ಲರೂ ಬೆಳಿಬೇಕು, ಅವರು ಒಂದೊಂದು ಸ್ಥಾನದಲ್ಲಿ ಬರಬೇಕು. ಮತ್ತೆ ನಾನು ಒಂದು ಆರ್ ಜೆ ಆಗ್ತಾ ಇದ್ದೀನಿ, ಒಂದು ನಟಿ ಆಗ್ತಾ ಇದ್ದೀನಿ, ನಾನು ರಂಗಭೂಮಿ ನಟಿ ಆಗ್ತಾ ಇದ್ದೀನಿ. ಇನ್ನು ಮುಂದಕ್ಕೆ ಯಾವುದೇ ಅವಕಾಶ ಬಂದರೆ ನಾನು ಯಾವುದು ನಾನು ಮಿಸ್ ಮಾಡ್ಕೊಳ್ಳಲ್ಲ. ಅದೇ ರೀತಿ ನಮ್ಮವರುವೆ ಯಾವುದು ಮಿಸ್ ಮಾಡ್ಕೋಬಾರ್ದು. ನಾನು ಒಂದು ಕನಸು ಅಂತಂದರೆ ನಾನು ಒಂದು ಹೀರೋಯಿನ್ ಆಗಬೇಕಂತ, ಒಂದು ಒಂದು ಒಳ್ಳೆ ಆ್ಯಂಕರಿಂಗ್ ಆಗಬೇಕಂತ ನಾನು ಒಂದು ಕನಸು ಕಂಡಿದ್ದೀನಿ. ಖಂಡಿತ, ನಿಮ್ಮ ಕನಸುಗಳೆಲ್ಲ ನನಸು ಹಾಗೆಯೇ ಆಗುತ್ತೆ, ಅಷ್ಟು ಗ್ಯಾರಂಟಿ ನನಗಿದೆ. ಮೇಡಮ್, ನಮ್ಮ ಒಂದು ಸರ್ಕಾರದಿಂದಾಗಿ ನಿಮಗೆ ಏನಾದರೂ ಬೆನಿಫಿಟ್ಗಳು ಬಂದಿದೆಯಾ, ಅಥವಾ ನೀವು ಸರ್ಕಾರಕ್ಕೆ ಏನನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಖಂಡಿತ, ಸರ್ಕಾರದಿಂದ ನೋಡಿ, ನಮಗೆ ಮೈತ್ರಿ ಯೋಜನೆ ಅಂತ ಬರುತ್ತೆ 500, ಮತ್ತು ಅದಕ್ಕಿಂತ ಮುಂಚೆ 20,000-20,000 ರೂಪಾಯಿ ನಮಗೆ ಸಬ್ಸಿಡಿ ಬರ್ತಿತ್ತು, ಅದು ನಮಗೆ ಒದಗಿಸ್ಕೊಟ್ಟಿದ್ದಾರೆ. ನನಗೆ ಸರ್ಕಾರದಿಂದ ನನಗೆ ಜಾಗನೂ ಕೊಟ್ಟಿದ್ದಾರೆ, ನನಗೆ ಸರ್ಕಾರದಿಂದ ತುಂಬ ಅನುಕೂಲ ಆಗಿದೆ. ಮತ್ತು ಇನ್ನೊಂದು ವಿಷಯ ಹೇಳಬೇಕಾದ್ರೆ, ಈಗ ಒಂದು ತಿಂಗಳು ಹಿಂದೆ ಮೀಸಲಾತಿ ಕೊಟ್ಟಿದ್ದಾರೆ. ನೋಡಿ, ನಮಗೆ ಪಕ್ಷ ಬೇಡ, ನಮಗೆ ಆ ಪಕ್ಷ ಈ ಪಕ್ಷ ಬೇಡ, ನಮಗೆ ನೋಡಿ ಜನಗಳಿಗೆಲ್ಲ ಸ್ವತಂತ್ರ ಬಂದಿದೆ. ನಮ್ಮ ಮಂಗಳಮುಖಿಯರಿಗೆ ಯಾವತ್ತೂ ಸ್ವತಂತ್ರ ಸಿಕ್ಕಿಲ್ಲ. ನಾನು ಹೇಳ್ತೀನಿ ನೋಡಿ, ಯಾಕೆ ಅಂದರೆ ಸ್ವತಂತ್ರದ ಬದುಕೋಕ್ಕೇ ನಮ್ಗೆ ಯಾರು ಜನಗಳು ನಮಗೆ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಇತ್ತೀಚೆಗೆ ಈಗ ಹೇಳಬೇಕಾದ್ರೆ ಒಂದು ಹಂತಕ್ಕೆ ಬಂದಿದೆ. ಆಯಿತಾ, ಸರ್ಕಾರ ಮೊನ್ನೆ ಮೀಸಲಾತಿ ಕೊಟ್ಟಿದ್ದಾರೆ, ಈ ಸಿದ್ದರಾಮಯ್ಯ ಸರ್ಕಾರ ಅಂತ ಹೇಳಿದ್ದಾರೆ ಅವರು. ಒಂದು ಮೀಸಲಾತಿ ಅಂದರೆ ಟ್ರಾನ್ಸ್ಜೆಂಡರ್ ಅವ್ರಿಗೂ ಕೆಲಸ ಕೊಡಬೇಕು, ಅದು ಅದಕ್ಕೆ ನಾನು ತುಂಬ ಖುಷಿ ಪಡ್ತೀನಿ, ಆ ಸರ್ಕಾರಕ್ಕೆ ತುಂಬ ನಾನು ಧನ್ಯವಾದ ಹೇಳ್ತೀನಿ.
ಯಾಕಂದರೆ ಇದೇ ಸರ್ಕಾರ ಯಾವುದೇ ಸರ್ಕಾರ ಬಂದರೂ ಪ್ಲೀಸ್ ನಮಗೆ ಟ್ರಾನ್ಸ್ಜೆಂಡರ್ ಅವ್ರಿಗೆ ನಿಮ್ಮ ಪಕ್ಷ ಅಂತ ಇದು ನೋಡಬೇಡಿ, ನಮ್ಮ ಟ್ರಾನ್ಸ್ಜೆಂಡರ್ಗೆ ಕೆಲಸ ಕಾರ್ಯ, ಅವರು ಓದಿದ್ದಾರೆ, ಎಜುಕೇಟೆಡ್ ತುಂಬ ಜನ ಇದ್ದಾರೆ, ಅವ್ರಿಗೊಂದು ಸಣ್ಣ ಪುಟ್ಟ ಕೆಲಸ ಕೊಟ್ಟರೆ ನಾವು ಸಮಾಜದ ಮುಖ್ಯವಾಹಿನಿಯಾಗಿ ನಾವು ನಿಲ್ತೀವಿ. ಯಾಕಂದರೆ ನಮ್ಮವರೇ ಒಂದು ಮುಂದಕ್ಕೆ ಪ್ರಧಾನಮಂತ್ರಿ ಆದರೂ ಆಗಬಹುದೇನೋ. ಖಂಡಿತ. ಅದಕ್ಕೋಸ್ಕರ ನಾನು ಹೇಳ್ತಾರೆ, ಪ್ಲೀಸ್ ನಮಗೆಲ್ಲ ಅವಕಾಶ ಕೊಡಿ. ಸರ್ಕಾರದಿಂದ ನಮಗೆ ಇನ್ನೂ ಸೌಲಭ್ಯಗಳು ಸಿಗ್ತೈತೆ. ಇನ್ನೂ ಯಾವ್ದಾರ ಸೌಲಭ್ಯ ಅಂದರೆ ಜನಗಳಿಗೆ ಯಾವ ರೀತಿ ನೀವು ಫೆಸಿಲಿಟಿ ಕೊಡ್ತೀರಿ ಅದೇ ರೀತಿ ನಮಗೆ ಕೊಡಿ ಅಂತ ಅದೊಂದೇ ನಾನು ಬೇಡ್ಕೋತಿರೋದು. ಖಂಡಿತ. ನಮ್ಮ ವೀಕ್ಷಕರಿಗೆ ಅಥವಾ ಒಂದು ಸಾರ್ವಜನಿಕರಿಗೆ ನಿಮ್ಮ ಮುಖಾಂತರ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನೋಡಿ, ಒಂದು ಮಂಗಳಮುಖಿ ಅಂದರೆ ತುಂಬ ಹೆದರಿಕೆ, ಒಂದು ಅಸಹ್ಯ ಅದೆಲ್ಲ ಪಡ್ಕೊತಿದ್ರೇನು ತುಂಬ ಜನ. ನಾನು ಈಗ ಟಿ ವಿಲಿ ಎಲ್ಲ ನೋಡ್ತಾ ಇದ್ದೀರಾ, ಜನರಿಗೆ ನಾನು ಹೇಳ್ತೀನಿ, ದಯವಿಟ್ಟು, ನಾವು ಸಿಂಹ ಅಲ್ಲ, ಹುಲಿ ಅಲ್ಲ, ನಾವು ನಿಮ್ಮ ಥರನೇ ಫ್ಯಾಮಿಲಿಯಿಂದ ಬಂದಿರೋದು. ಆಯಿತಾ? ಒಂದು ಟ್ರಾನ್ಸ್ಜೆಂಡರ್ಗೆ ಕೀಳಾಗಿ ಮಾತಾಡೋಕ್ಕಿಂತ ಮುಂಚೆ, ಕೀಳಾಗಿ ನೋಡೋಕ್ಕಿಂತ ಮುಂಚೆ ಸ್ವಲ್ಪ 5 ನಿಮಿಷ ಕೂರಿಸಿ ಅವರಿಗೆ ಪ್ರೀತಿಯಿಂದ ಕೇಳಿ, ನಿಮ್ಮ ಸಮಸ್ಯೆ ಏನು, ನಿಮಗೆ ಏನು, ನಿಮ್ಗೇನು ಸಮಸ್ಯೆ, ನಿಮ್ಗೆ ಏನು, ಎಷ್ಟು ಓದಿದ್ದೀರಾ, ಹೇಗೆ ನಿಮ್ಮ ಮುಂದಕ್ಕೆ ಯಾವ ರೀತಿ ಇರ್ತೀರಾ, ಅದೆರಡು ಪ್ರೀತಿಯಿಂದ, ಒಂದು ಪ್ರೀತಿಯಿಂದ ಎರಡು ಮಾತಾಡಿ. ಯಾಕಂದ್ರೆ ನಿಮ್ಮ ಆಸ್ತಿ ಕೇಳಲ್ಲ, ನಾವು ನಿಮ್ಮ ಹತ್ರ ಚಿನ್ನ ಕೇಳಲ್ಲ, ಬೆಳ್ಳಿ ಕೇಳಲ್ಲ. ಪ್ಲೀಸ್, ನಮ್ಮ ಕಷ್ಟವೂ ತುಂಬ ಇದೆ. ಯಾಕಂದರೆ ಮಂಗಳಮುಖಿಯವ್ರದ್ದು ಸುಖ ನೆಮ್ಮದಿ ಅಂತೂ ಲೈಫಲ್ಲಿ ಇಲ್ಲ. ಯಾಕಂದರೆ ಅವ್ರ ಹತ್ರ ಕೋಟಿ ಇರಲಿ, ಅವ್ರ ಹತ್ರ ಯಾವುದೋ DC ಆಗಿರಲಿ ನಮ್ಮ ಟ್ರಾನ್ಸ್ಜೆಂಡರ್, ಆದರೆ ಅವರಿಗೆ ಒಂದು ಮನಸ್ಸಲ್ಲಿ ಒಂದು ನೋವು ಇದ್ದೇ ಇರುತ್ತೆ, ಆ ನೋವು ಕಮ್ಮಿ ಆಗಲ್ಲ. ಪ್ಲೀಸ್ ಆ ನೋವಿಗೆ ನೀವು ಕಾರಣ ಆಗಬೇಡಿ, ಎರಡು ಪ್ರೀತಿ ಕೊಟ್ಬಿಡಿ, ಸಾಕಷ್ಟೇ ನಂಗೆ ಹೇಳ್ತಿರೋದು. ಎಸ್ ಮೇಡಮ್, ನಿಮ್ಮ ಒಂದು ಜೀವನದ ಬಗ್ಗೆ, ಅದೇ ರೀತಿ ನಿಮ್ಮ ಸಾಧನೆಯ ಬಗ್ಗೆ ತುಂಬ ಚಂದವಾಗಿ ನಮ್ಮ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡಿದ್ರಿ. ನಿಮ್ಮ ಎಲ್ಲ ಕನಸುಗಳು ನನಸಾಗಲಿ. ನೀವೊಂದು ನಟಿಯಾಗಬೇಕು ಅನ್ನುವಂಥ ಒಂದು ಮಹತ್ತರವಾದಂಥ ಕನಸನ್ನು ನೀವು ಹೊತ್ಕೊಂಡಿದ್ದೀರಾ. ಈ ಕನಸು ಕೂಡ ನನಸಾಗಲಿ ಅಂತ ಹಾರೈಸ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನೀವು ಬಂದಿದ್ದೀರಾ, ನಿಮಗೆ ಧನ್ಯವಾದಗಳು. ತುಂಬ ಥ್ಯಾಂಕ್ಸ್. ಮತ್ತು ನಾನು ಈ ಚಾನೆಲ್ ಅವ್ರಿಗೆ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ಮುಖ್ಯವಾಗಿ ಅಕ್ಷತ್ ಅವರಿಗೆ ತುಂಬ ಧನ್ಯವಾದ ಹೇಳ್ತೀನಿ. ಯಾಕಂದರೆ ನನಗೆ ಕಾಲ್ ಮಾಡಿ ನನಗೆ ಇಲ್ಲಿ ಕರೆದು ನನಗೆ ಎರಡು ಮಾತು ಎರಡು ಹಿತ ನುಡಿ ಮಾತಾಡಿಸಿದ್ದಕ್ಕೆ ತುಂಬ ಧನ್ಯವಾದ ಹೇಳ್ತೀನಿ. ಖಂಡಿತವಾಗ್ಲೂ ವೀಕ್ಷಕರೇ, ಕಾಜಲ್ ಅವರು ಮಾತಾಡುವಾಗ ಕೇವಲ ಅವರು ಮಾತ್ರ ಅಲ್ಲ, ನಾವುಗಳು ಕೂಡ ಭಾವುಕರಾಗ್ತವೆ. ಇಂತಹ ಒಂದು ಜೀವನದ ಕಥೆಯನ್ನು ಒಳಗೊಂಡಿರುವಂಥ ಇವರ ಜೀವನದ ಮುಂದಿನ ಪಯಣ ಸುಖಕರವಾಗಿರಲಿ, ಅದೇ ರೀತಿ ಇವರೆಲ್ಲ ಕನಸುಗಳು ನನಸಾಗಲಿ ಅಂತ ಹಾರೈಸ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದಾನೆ. ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮನ್ನು ಮತ್ತೆ ಭೇಟಿಯಾಗ್ತಾನೆ. ಅಲ್ಲಿವರೆಗೂ ನೀವು ನಿರಂತರವಾಗಿ ನೋಡ್ತಾ ಇರಿ ಡೈಜಿವರ್ಲ್ಡ್ 24x7. ನಮಸ್ಕಾರ.